इन मुझे सूदि दक्षिण कोलंबिया अमेज़न का प्रदेश विमान अपघात बदकुद नावर कोलंबिया मकड़ आस्पत्र चिकित्सा पड़ी आस्पत्र के बिगड़े मालाते वरदिया अमेज़न का विमान दुरा हदमूर वर्षदे वर्षद सोलीन ಹಾಗೂ ಐದು ವರ್ಷದ ಟಿಎನ್ ನೋರಿಯಲ್ ಮತ್ತು ಒಂದು ವರ್ಷದ ಬೇಬಿ ಕ್ರಿಸ್ಟನ್ ಈ ಮಕ್ಕಳು ಬದುಕುಳಿದಿದ್ದು ಅವರ ತಾಯಿ ಮತ್ತು ಇನ್ನಿಬ್ಬರು ಮೃತಪಟ್ಟಿದ್ದು ಕಾಡಿನಲ್ಲಿ ಸತತ 40 ದಿನಗಳು ಕಳೆದ ಈ ಮಕ್ಕಳನ್ನ ಪತ್ತೆ ಹಚ್ಚಿ ಬೊಗೋಟಾ ಮಿಲಿಟರಿ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಲಾಗ್ತಿತ್ತು ಇದೀಗ ಮಕ್ಕಳ ಆರೋಗ್ಯದ ಚೇತರಿಕೆ ಕಂಡು ಬಂದಿತ್ತು ಅವರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ನೋರಿಯಲ್ ಮತ್ತು ಬೇಬಿ ಕ್ರಿಸ್ಟನ್ ತಂದೆಯಾದ ಮ್ಯಾನ್ಯುಯಲ್ ರೋನಾಕ್ ಮಕ್ಕಳ ಚೇತರಿಕೆ ಕಂಡು ಸಂತಸ ವ್ಯಕ್ತಪಡಿಸಿದ್ದು ಕೃತಜ್ಞತೆ ಸಲ್ಲಿಸಿದ್ದಾರೆ ತನ್ನ ಮಕ್ಕಳನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿದ್ದು ಅವರು ನನ್ನೊಂದಿಗೆ ಇರುವುದಿಲ್ಲ ಬದಲಾಗಿ ಕುಟುಂಬ ಕಲ್ಯಾಣ ಸಂಸ್ಥೆ ಅವರನ್ನು ನೋಡಿಕೊಳ್ಳುತ್ತದೆ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಆರೋಗ್ಯವಾಗಿರುವುದನ್ನು ನನಗೆ ತುಂಬಾ ಸಂತೋಷ ಉಂಟು ಮಾಡಿದೆ ಅಂತ ಮ್ಯಾನರ್ ರಾನೋಕ್ ತಿಳಿಸಿದ್ದಾರೆ ವಿಮಾನ ಪತನದ ಬಳಿಕ ಈ ಮಕ್ಕಳು ಅಮೆಜಾನ್ ಕಾಡಿನಲ್ಲಿ ನಾಪತ್ತೆಯಾಗಿದ್ದು ಇವರನ್ನು ಹುಡುಕುವ ಸಲುವಾಗಿ ಸುಮಾರು 200 ಮಿಲಿಟರಿ ಮತ್ತು ಸ್ಥಳೀಯ ರಕ್ಷಕರನ್ನು ಒಳಗೊಂಡಿದ್ದ ರಕ್ಷಣಾ ಕಾರ್ಯಾಚರಣಾ ತಂಡ ಅಮೆಜಾನ್ ಕಾಡಿನಲ್ಲಿ ಸತತವಾಗಿ ಶೋಧ ನಡೆಸಿತ್ತು ಎಸ್ ವೀಕ್ಷಕರೇ ಅರಣ್ಯ ರೋದನ ಅಂತ ಹೇಳ್ತೀವಲ್ಲ ಇದೆ ಆ ಪುಟ್ ಪುಟ್ ಮಕ್ಕಳು 40 ದಿನ ಅಮೆಜಾನ್ ಕಾಡಿನಲ್ಲಿ ಬದುಕನ್ನ ಯಾಕಂದ್ರೆ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಸುಮಾರು 40 ದಿನಗಳ ಹಿಂದೆ ಈಗೊಂದು ವಿಮಾನ ಪತನ ಆಗಿದೆ ಬದುಕಿದ್ದಾರೋ ಇಲ್ವೋ ಅಂತ ಬಟ್ ನಾಲ್ಕು ಮಕ್ಕಳ ದೇಹ ಮೃತದೇಹ ಅಥವಾ ಮತ್ತೆ ಸಿಗದೆ ಇದ್ದಾಗ ಇವರು ಬದುಕುಳಿದಿದ್ದಾರೆ ಅಂತ ಕಾರ್ಯಾಚರಣೆ ಶುರು ಆಗಿತ್ತು 40 ದಿನಗಳ ಮಕ್ಕಳು ಸಿಕ್ಕಿದ್ದಾರೆ ಅನ್ನೋದು ಎಷ್ಟು ಖುಷಿ ಅನ್ನೋದಕ್ಕಿಂತ 40 ದಿನ ಮಕ್ಕಳು ಹಿಂಗೆ ಬದುಕುದು ಅನ್ನೋದು ಅಚ್ಚರಿಯ ಸಂಗತಿ ನಿಜಕ್ಕೂ ಮಾತ್ರ ಅಲ್ಲಿ ಏನ್ ತಿಂದು ಏನ್ ಬದುಕು ಬಟ್ ಅಮೇಜಿಂಗ್ ಇದೆ ಪ್ರಕೃತಿ ಒಂಥರ ಎಲ್ಲ ಒಂದ್ ಕಡೆ ದೇವರಿದ್ದಾರೆ ಅಂತಾರಲ್ಲ ಇಂಥ ವಿಚಾರಕ್ಕೆ ಅನ್ಬೇಕು ಬಟ್ ಆ ಮಕ್ಕಳಿಗೆ ಸುರಕ್ಷಿತವಾಗಿ ಬಂದಿದ್ದಾರೆ.